नमस्कार नाविरोधे निमगागि हीगंदाक्षण इद्यावदो सिनिमीय शैलिय संभाषणे अंत नीवु खंडित अन्यथा भाविसुवीरि इदर अर्थ हेल्थ प्लस इरुवुदे निमगागि अंद्रे निम्म आरोग्यक्कागि प्रति संचिकेयल्लू आरोग्यद विषय कुरितु पूरक माहिति इवत्तिन संचिकेगे सुस्वागत इवत्तिन हेल्थ प्लस न गमन एक्टोपिक प्रेग्नेंसी कुरितागी येनिदु गर्भनाळदल्ली गर्भधारणे इदेनु ओंदिष्टु आश्चर्य सूचक चिन्हेगळु मुखदल्ली कंड्रे खंडित आश्चर्य पडबेकादिल्ल इदु अपरूप अंत बहुश नमगे अन्सुत्ते आदरे प्रसूति तज्ञरु इंथ अनेक अनेक प्रसंगगळन्न अथवा प्रकरणगळन्न समस्येगळन्न कंडिद्दारे आ विषय कुरितु हेच्चिन माहितियन्न नीडता इदे इवतिन हेल्थ प्लस संचिके एक्टोपिक प्रेग्नेंसी अंदरे येनु याकागि इंथदोंदु गर्भधारणे आगलिदे एनिदर समस्ये विषयगळन्नु विवरवागि तिळिसुव सलुवागि इवतिन हेल्थ प्लस वेदिकेयल्लि नम्म अतिथियागि प्रसूति तज्ञे डॉक्टर शांतला अवरु बन्नि डॉक्टर नमस्कार नमस्कार हार्टी वेलकम सुस्वागत थैंक यू बन्नि एक्टोपिक प्रेग्नेंसी स्वल्प नम्मंतवर केविगे इदु अपरूपवादंतद्दु एनिदु डॉक्टर एक्टोपिक प्रेग्नेंसी अंद्रे एक्टोपिक प्रेग्नेंसी अंद्रे गर्भनाळदल्लि साधारणवागि गर्भ धरिस्तारे स्त्रीयरु इदरल्लि गर्भकोशदल्लि गर्भकोशदल्लि इदरल्लि एनागुत्ते अंत अंद्रे गर्भधारणे आगोदे गर्भनाळदल्लि सो अदु प्रकृतिगे विरुद्धवागि अदरल्लि बेळ्कोळ्ळक शुरु आगिबिडुत्ते एक्टोपिक प्रेग्नेंसी अंत एक्टोपिक अंत पद अंद्रे गर्भकोशद वर्गडे एल्लियादरू बेळ्कोबहुदु इट कैन ग्रो अंद्रे गर्भनाळदल्लि बेळ्कोबहुदु अथवा अंडाशयदल्लि बेळ्कोबहुदु गर्भकोशद बायिनल्लि बेळ्कोबहुदु अथवा होट्टे ओळगे बेळ्कोबहुदु अंद्रे एल्लि ओंदु मगुविन बेळवणिगे अथवा हुट्टु आ जनन क्रिये मत्तु बेळवणिगे आगबेकु ಅದಕ್ಕಾಗಿ ಪ್ರಕೃತಿ ಕೊಟ್ಟಿರುವಂತ ಒಂದು ಗರ್ಭಕೋಶದ ಹೊರತಾಗಿ ಬೇರೆ ಎಲ್ಲ ಕಡೆ ಆಗುವುದೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಯಾತಕ್ಕೆ ಇದಾಗುತ್ತೆ ಡಾಕ್ಟರ್ ಈಗ ಒಂದೊಂದಾಗಿ ತಗೊಳ್ಳೋಣ ನೀವು ಕೊರಳಲ್ಲಿ ಗರ್ಭಕೋಶದ ಕೊರಳಲ್ಲಿ ಆಗಬಹುದು ಹೊಟ್ಟೆಯಲ್ಲಿ ಆಗಬಹುದು ಗರ್ಭನಾಳದಲ್ಲಿ ಆಗಬಹುದು ಅಂತ ಹೇಳಿದ್ರಿ ಹೌದು ಯಾಕಾಗುತ್ತೆ ಗರ್ಭನಾಳ ತಗೊಂಡ್ರೆ ಯಾಕಾಗುತ್ತೆ ಅಲ್ಲಿ ಕಾಮನ್ ಆಗಿ ಕಾಸಸ್ ಅಂತ ತಗೊಂಡಾಗ ನಾವು ಗರ್ಭನಾಳದಲ್ಲಿ ಯಾತಕ್ಕೋಸ್ಕರ ಪ್ರೆಗ್ನೆನ್ಸಿ ಆಗುತ್ತೆ ಅಥವಾ ಗರ್ಭಧಾರಣೆ ಆಗುತ್ತೆ ಅಂದ್ರೆ ಗರ್ಭಕೋಶದ ಸೋಂಕು ಅಂತ ಹೇಳ್ತೀವಿ ಮಹಿಳೆಯರಿಗೆ ಸಾಧಾರಣವಾಗಿ ಬಿಳಿ ಮುಟ್ಟು ಹೋಗುತ್ತೆ ಅದು ಪುನಃ ಪುನಃ ಮತ್ತೆ ಮತ್ತೆ ಬಿಳಿ ಮುಟ್ಟು ಹೋಗೋದ್ರಿಂದ ಬಿಳಿ ಬಟ್ಟೆ ಹೋಗೋದ್ರಿಂದ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಅಂದ್ರೆ ಸೋಂಕು ಹರಡಿಕೊಂಡು ಅದು ಗರ್ಭಕೋಶದ ಬಾಯಲ್ಲಾಗ್ಲಿ ಸರ್ವಿಸೈಟಿಸ್ ಅಂತ ಕರೀತೀವಿ ಎರಡನೇದು ಗರ್ಭನಾಳದಲ್ಲಿ ಆದಾಗ ಅದಕ್ಕೆ ನಾವು ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ ಸೋ ಇದೇ ಮೇನ್ ಕಾರಣ ಮುಖ್ಯವಾದ ಕಾರಣ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದಕ್ಕೆ PID ಅಂತ ನಾವು ಮೆಡಿಕಲ್ ಟರ್ಮಿನಾಲಜಿ ನಲ್ಲಿ ಹೇಳ್ತೀವಿ ಬಟ್ ಬೇಸಿಕಲಿ ಇದು ಗರ್ಭಕೋಶದ ಸೋಂಕು ರೋಗ ವೆರಿ ಕಾಮನ್ ಪ್ರಾಬ್ಲಮ್ ಅಂದ್ರೆ ಒಂದು ಸೋಂಕಿನಿಂದ ಏನೆಲ್ಲ ಸಮಸ್ಯೆ ಆಗುವ ಸಾಧ್ಯತೆ ಹೌದು ಈಗ ಗರ್ಭಕೋಶದ ಕೊರಳಲ್ಲಿ ಆಗುವ ಸಂಭವ ಇದೆ ಅಥವಾ ಹೊಟ್ಟೆಯ ಭಾಗದಲ್ಲಿಯೂ ಸಹ ಗರ್ಭ ಬೆಳೆಯುವಂತ ಸಂಭವ ಇದೆ ಅಂತ ನೀವು ಹೇಳಿದ್ರಿ ಅದಕ್ಕೂ ಇದೆ ಕಾರಣನ ಅಥವಾ ಬೇರೆ ಇನ್ನೊಂದಷ್ಟು ಕಾರಣಗಳಿವೆಯಾ ಇರುತ್ತೆ ಕಾರಣ ಏನಂದ್ರೆ ಈಗ ಗಂಡಸರಲ್ಲಿ ವೀರ್ಯಾಣು ತುಂಬಾ ವೀಕ್ ಇದೆ ಓಡಾಡಲಿಕ್ಕೆ ಅದರಲ್ಲಿ ಬಲ ಇರೋದಿಲ್ಲ ಅಂತ ಟೈಮ್ ಅಲ್ಲಿ ಏನಾಗುತ್ತೆ ಅಂಡಾಶಯ ಗರ್ಭನಾಳದಿಂದ ಬಂದು ಕೆಳಗಡೆ ಬಂದಾಗ ವೀರ್ಯಾಣು ಗರ್ಭಕೋಶದ ಬಾಯಲ್ಲೇ ಸಿಕ್ಕಿ ಅಲ್ಲೇ ಫರ್ಟಿಲೈಸ್ ಆಗಿಬಿಡುತ್ತೆ ಆ ಸಂದರ್ಭದಲ್ಲಿ ಅದು ಎಲ್ಲಿ ಫರ್ಟಿಲೈಸ್ ಆಗುತ್ತೋ ಅಲ್ಲೇ ಇಂಪ್ಲಾಂಟ್ ಆಗುತ್ತೆ ಎರಡನೇದು ಈಗ ಗರ್ಭಕೋಶದಲ್ಲಿ ಏನಾದರೂ ಪಾಲಿಪ್ಸ್ ಅಥವಾ ಏನಾದರೂ ಗೆಡ್ಡೆಗಳು ಇದ್ದರೆ ಗರ್ಭಕೋಶದ ಎಂಟ್ರಿ ಅಂದ್ರೆ ಬಾಗಿಲಿಗೆ ಅಡ್ಡವಾಗಿ ನಿಂತಾಗ ಅದರಲ್ಲೂ ಚಾನ್ಸಸ್ ಇದೆ ಯಾವ ಹಂತದಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ ಡಾಕ್ಟರ್ ಅಂದ್ರೆ ಸಹಜವಾಗಿ ಗರ್ಭಕೋಶದಲ್ಲಿ ಮಗು ಬೆಳೆಯೋದು ಬಿಟ್ಟು ಬೇರೆ ಕಡೆ ಇದಾಗ್ತಾ ಇದೆ ಅದು ಒಂದಷ್ಟು ಅಪಾಯಕಾರಿ ಅನ್ನುವ ಆ ಸೂಚನೆ ನಿಮಗೆ ಯಾವ ಹಂತದಲ್ಲಿ ಗೊತ್ತಾಗುತ್ತೆ ಫಸ್ಟ್ ಪೇಷಂಟ್ ಯಾರು ನಾವು ಗೆ ತೊಂದ್ರೆ ಆಗಿದೆ ಅಂತ ಬರೋದಿಲ್ಲ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅವರು ನಾರ್ಮಲ್ ಆಗಿ ಮುಟ್ಟು ನಿಂತೋಗಿರುತ್ತೆ ಅಥವಾ ನಾರ್ಮಲ್ ಆಗಿ ಮುಟ್ಟಾಗಿರೋದಿಲ್ಲ ಅಂದ್ರೆ ಸಾಧಾರಣವಾಗಿ ಇವಾಗ 3 ರಿಂದ 4 ದಿನ ರಕ್ತಸ್ರಾವ ಆಗಬೇಕು ಕೆಲವರಿಗೆ 6 ರಿಂದ 7 ದಿನನೂ ಆಗುತ್ತೆ ಅದು ಕೂಡ ನಾರ್ಮಲ್ ಏನೇ
ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವರಿಗೆ ಸ್ವಲ್ಪ ರಕ್ತಸ್ರಾವ ಕಂಡು ನಿಂತು ಹೋಗ್ಬಿಟ್ಟಿರುತ್ತೆ ಅಥವಾ ಪೂರ್ತಿ ಬ್ಲೀಡಿಂಗ್ ಗೆ ಆಗಿರೋದಿಲ್ಲ ಅಂತ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಅಂದಾಗ ಅವರಿಗೆ ಡೌಟ್ ಬರುತ್ತೆ ಕೆಲವರು ಡೌಟ್ ಬಂದಾಗ ಅವರು ಅನ್ಕೋತಾರೆ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋ ತಿಳುವಳಿಕೆ ಬರುತ್ತೆ ಕೆಲವರಿಗೆ ಏನಾಗುತ್ತೆ ನನಗೆ ಮುಂಚೆನೂ ಈ ತರ ಆಗಿತ್ತಲ್ಲ ಯಾತಕ್ಕೆ ನೋಡಣ ಬಿಡು ಅನ್ನೋ ಸ್ವಲ್ಪ ಇರುತ್ತೆ ಅಂತ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅದನ್ನ ನಮ್ಮತ್ರ ಬಂದು ಮಾತಾಡಿ ಈ ತರ ಆಗಿದೆ ಅಂತ ಹೇಳುವಾಗ ನಾವು ಅವರಿಗೆ ಒಂದು ಯೂರಿನ್ ಟೆಸ್ಟ್ ಅಂತ ಮಾಡ್ತೀವಿ ಪ್ರೆಗ್ನೆನ್ಸಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ತುಂಬಾ ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದು ಮನೆ ಮನೆಯಲ್ಲೂ ಮಾಡ್ಕೋಬಹುದು ಇದು ಎಲ್ಲಾ ಅಂಗಡಿಗಳಲ್ಲೂ ದೊರಕುತ್ತೆ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸೋ ಅದನ್ನ ತಗೊಂಡು ಅವರೇ ಟೆಸ್ಟ್ ಮಾಡ್ಕೋಬಹುದು ಅದನ್ನ ನಮ್ಮ ಜನಸಾಮಾನ್ಯರು ತಿಳ್ಕೋಬೇಕು ಈ ತರ ಮಿಸ್ ಆದಾಗ ಅಥವಾ ರಕ್ತಸ್ರಾವ ಕಮ್ಮಿ ಆದಾಗ ನಾನು ಹೋಗಿ ಒಂದು ಕಿಟ್ ಅಂತ ತಗೊಂಡು ಬಂದು ಪ್ರೆಗ್ನೆನ್ಸಿ ಕಿಟ್ ಚೆಕ್ ಮಾಡಿದಾಗ ಅವರಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಅದರಲ್ಲಿ ಪಾಸಿಟಿವ್ ಆ ನೆಗೆಟಿವ್ ಅಂತ ಅದರ ಮೂಲಕ ಅವರು ಇಮಿಡಿಯೇಟ್ ಆಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಅವರು ಮುಂದೆ ಏನು ಮಾಡಬೇಕು ಅನ್ನೋದು ನಿರ್ಧರಿಸುತ್ತಾರೆ ಅಂದ್ರೆ ಈಗ ಡಾಕ್ಟರ್ ಗಿಂತ ಬರೋಕ ಮುಂಚೆನೆ ಸ್ವತಃ ತಾನು ಗರ್ಭಿಣಿ ಹೌದಾ ಅಲ್ವಾ ಅನ್ನುವಂತ ಒಂದು ಪ್ರಥಮ ಪರೀಕ್ಷೆ ಆಕೆನೆ ಮಾಡ್ಕೊಳ್ಳಬಹುದು ಖಂಡಿತ ಆದ್ರೆ ಈ ತರದ ಒಂದು ಸಮಸ್ಯೆ ಇದ್ದಿರಬಹುದು ಗರ್ಭಕೋಶದಲ್ಲಿ ಆಗದೇನೆ ಬೇರೆ ಕಡೆ ಆಗಿದೆ ಅನ್ನುವಂತ ಒಂದು ವಿಚಾರವನ್ನ ಪರೀಕ್ಷೆ ಮುಖೇನ ಡಾಕ್ಟರ್ ಗಳೇ ಕಂಡುಹಿಡಿತಾರೆ ಹೌದು ಯಾತಕ್ಕೆ ಅಂತ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಒಂದ್ಸಲ ಮುಟ್ಟು ನಿಂತೋಂದ್ರೆ ಅವರು ಎಲ್ಲರಿಗೂ ಪ್ರೆಗ್ನೆಂಟ್ ಆಗಿದೀವಿ ಅನ್ನೋದು ಒಂದು ಅನುಮಾನ ಇರುತ್ತೆ ಕೆಲವರಿಗೆ ಕೆಲವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ವಾಂತಿ ಬರದು ತಲೆ ಸುತ್ತು ಬರದು ತೂಕಡಿಕೆ ಬರದು ಆಮೇಲೆ ಎದೆ ಬಡತ ಸುಸ್ತಾಗದು ಈ ತರ ಎಲ್ಲ ಸಿಂಪ್ಟಮ್ಸ್ ಬಂದಾಗ ಅನವಶ್ಯಕವಾಗಿ ಇದೆಲ್ಲ ನಡೀತಾ ಇದೆ ಅಂದಾಗ ಅವರಿಗೆ ಎಲ್ಲೋ ಒಂದು ಕಡೆ ಅನುಮಾನ ಬರುತ್ತೆ ಪ್ರೆಗ್ನೆಂಟ್ ಇರ್ಬೋದು ನಾವು ಗರ್ಭಿಣಿ ಇರ್ಬೋದು ಅನ್ನೋದು ಬಟ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವರಿಗೆ ಅದೆಲ್ಲಾನು ಇರೋದಿಲ್ಲ ಎಲ್ಲೋ ಒಂದೊಂದು ಸಿಂಪ್ಟಮ್ಸ್ ಇರುತ್ತೆ ಇಲ್ಲದೇನೂ ಇರುತ್ತೆ ಸೊ ಕೆಲವರು ಏನ್ ಮಾಡ್ತಾರೆ ನನಗೆ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಅದರಿಂದ ವಾಂತಿ ಬರ್ತಾ ಇದೆ ತಲೆ ಸುತ್ತ ಬರ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಕೆಲವು ಕಡೆ ಮಿಸ್ಟೇಕ್ಸ್ ಆಗುತ್ತೆ ಬಟ್ ಅದನ್ನ ನಾವು ಅವರಿಗೆ ಸರಿಯಾಗಿ ತಿಳಿಸ್ಕೊಡ್ಬೇಕು ಈ ತರ ಇದ್ದಾಗ ಬಂದು ನೀವು ಟೆಸ್ಟ್ ಮಾಡ್ಕೊಳ್ಳಿ ಅಥವಾ ಅಲ್ಲೇ ಮನೆ ಹತ್ರ ಅದರ ಅನುಕೂಲ ಮಾಡಿಸ್ಕೊಂಡು ತಕ್ಷಣ ನಮ್ಮನ್ನು ಮೀಟ್ ಮಾಡಿ ಅಂತ ನಾವು ಅವರಿಗೆ ಮೆಸೇಜ್ ಕೊಡ್ಬೇಕಾಗುತ್ತೆ ಈಗ ನಿಮ್ಮಲ್ಲಿ ಬರ್ತಾರೆ ಈ ತರದ ಏನು ನಾನು ಟೆಸ್ಟ್ ಮಾಡ್ಕೊಂಡೆ ಖಚಿತ ಆಗಿದೆ ಹೌದು ನಾನೀಗ ಗರ್ಭವನ್ನು ಧರಿಸಿದ್ದೀನಿ ಅಂತ ಬರ್ತಾರೆ ಅಂತ ಅನ್ಕೊಳ್ಳಿ ಡಾಕ್ಟರ್ ಅವರಿಗೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಒಂದು ಸಮಸ್ಯೆ ಇದ್ದಿರಬಹುದು ಅಂತ ನಿಮಗೆ ಗೊತ್ತಾಗಕ್ಕೆ ಎಷ್ಟು ಸಮಯ ಬೇಕು ಅಂದ್ರೆ 3 ತಿಂಗಳು 4 ತಿಂಗಳು 5 ತಿಂಗಳು ಆ ತರದ ಏನಾದರೂ ಒಂದು ಸಮಯ ಇದೆಯಾ ಇಲ್ಲ ಅಷ್ಟೊಂದು ನಮಗೆ ಕಾಲ ಅವಕಾಶ ಬೇಕಾಗಿಲ್ಲ ಯಾಕೆಂದ್ರೆ ಒಂದ್ಸಲ ನಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಅಂತ ಗೊತ್ತಾಗಿದ ತಕ್ಷಣ ಆ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲೂ ವೀಕ್ಲಿ ಪಾಸಿಟಿವ್ ಸ್ಟ್ರಾಂಗ್ಲಿ ಪಾಸಿಟಿವ್ ಅನ್ನೋದು ಇರುತ್ತೆ ಸ್ಟ್ರಾಂಗ್ಲಿ ಪಾಸಿಟಿವ್ ಅಲ್ಲಿ ಎರಡು ಕೆಂಪು ಗೆರೆ ಡಾರ್ಕ್ ಆಗಿ ಬರುತ್ತೆ ಅವಾಗ ಇಮಿಡಿಯೇಟ್ ಆಗಿ ಇಟ್ ಇಸ್ ಎ ಗುಡ್ ಪ್ರೆಗ್ನೆನ್ಸಿ ಅಂತ ಎಲ್ಲೋ ಒಂದ್ ಕಡೆ ನಮಗೆ ಸೂಚನೆ ಕೊಡುತ್ತೆ ಬಟ್ ಒಂದೊಂದ್ಸಲ ಈ ವೀಕ್ಲಿ ಪಾಸಿಟಿವ್ ಅಂದ್ರೆ ಒಂದು ಲೈನ್ ಡಾರ್ಕ್ ಆಗಿರುತ್ತೆ ಒಂದು ಲೈನ್ ಸ್ವಲ್ಪ ಲೈಟ್ ಕೆಂಪು ಕಲರ್ ಬರುತ್ತೆ ಅವಾಗ ಸ್ವಲ್ಪ ಡೌಟ್ ಆಗುತ್ತೆ ಕೆಲವರು ಬರೀ 4.5 5 ವಾರ ಜಸ್ಟ್ ಮಿಸ್ ಆಗಿ ಬಂದಿರ್ತಾರೆ ಅವರಿಗೂ ಕೂಡ ಈ ವೀಕ್ಲಿ ಪಾಸಿಟಿವ್ ಅನ್ನೋದು ಬರುತ್ತೆ ಸೊ ಇದರಲ್ಲಿ ಎರಡು ಕನ್ಫ್ಯೂಸಿಂಗ್ ಇದೆ ಸೊ ಈ ತರ ಇದ್ದಾಗ ಅದು ನಾರ್ಮಲ್ ಆಗಿರೋ ಗರ್ಭನ ಅಥವಾ ಆ ಅಂಡ ಭ್ರೂಣ ಎಲ್ಲಿದೆ ಅನ್ನೋದನ್ನ ಕಂಡುಹಿಡಿಬೇಕಾಗುತ್ತೆ ಇದೇ ನಮಗೆ ಇನಿಷಿಯಲ್ ಸೂಚನೆ ಕೊಡೋದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಿದು ಯಾವ ರೀತಿಯ ಸಮಸ್ಯೆ ಉಂಟು ಮಾಡಬಹುದು ಈ ಕಡೆ ಗಮನ ಹರಿಸ್ತಾ ಇದ್ದೀವಿ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ ಡಾಕ್ಟರ್ ಶಾಂತಲಾ ನಮ್ಮೊಟ್ಟಿಗೆ ಈಗ ಬ್ರೇಕ್ ಗರ್ಭಕೋಶದಿಂದ ಆಚೆ ಗರ್ಭಧಾರಣೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಿದು ಈ ಬಗ್ಗೆ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆ ಮಾಹಿತಿಯನ್ನು ನೀಡ್ತಾ ಇದೆ ಡಾಕ್ಟರ್ ಶಾಂತಲಾ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಇನ್ನು ಏನೇನು ಕಾರಣಗಳನ್ನ ನೀವು ಗುರುತಿಸ್ತೀರಿ ಈ ತರಿಯ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿಗೆ ಇದಕ್ಕೆ ಬಹಳಷ್ಟು ಕಾರಣಗಳಿದೆ ಮೊದಲನೆಯದಾಗಿ ಕಾಪರ್ ಟಿ ಇನ್ಸರ್ಷನ್ ಅಂದ್ರೆ ಲೂಪ್ ಧರಿಸ್ತಾರಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಪ್ರಿಕಾಷನ್ಸ್ ತರ ಅಂತವರಿಗೂ ಇದು ಆಗೋ ಚಾನ್ಸಸ್ ಇದೆ ಯಾತಕ್ಕೆ ಅಂದ್ರೆ ಗರ್ಭಕೋಶದಲ್ಲಿ ನಾವು ಕಾಪರ್ ಟಿ ಇಟ್ಟಾಗ ಅದರಲ್ಲಿ ವಾತಾವರಣನೇ ಬದಲಾಗಿ ಈ ಭ್ರೂಣ ಬಂದು ಅಲ್ಲಿ ಕೂತ್ಕೊಳ್ಳೋದು ಮಿಸ್ ಆಗಿ ಒಂದೊಂದ್ಸಲ ಪ್ರೆಗ್ನೆನ್ಸಿ ಆಗುತ್ತೆ ಆ ಸಂದರ್ಭದಲ್ಲಿ ಇದರ ಗರ್ಭನಾಳದಲ್ಲೇ ಉಂಟಾಗೋ ಸಾಧ್ಯತೆ ಇದೆ ಮತ್ತೆ ಈ ಮಕ್ಕಳಾಗದೇ ಇರೋರು ಇನ್ಫರ್ಟಿಲಿಟಿ ಪೇಷಂಟ್ಸ್ ಇವರಿಗೆ ನಾವು ಕೊಡುವ ಮೆಡಿಸಿನ್ಸ್ ಅಂದ್ರೆ ನಾವು ಇವಾಗ ಗರ್ಭ ಧರಿಸ್ಲಿ ಅಂತ ಅವರಿಗೆ ಹಾರ್ಮೋನ್ ಇಂಜೆಕ್ಷನ್ಸು ಮೆಡಿಸಿನ್ಸ್ ಎಲ್ಲನೂ ಕೊಡ್ತಾ ಇರ್ತೀವಿ ಇದರಿಂದನೂ ಚಾನ್ಸಸ್ ಆಫ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ತುಂಬಾ ಕಾಮನ್ ಇದೆ ಗಂಡಸರಲ್ಲಿನೂ ಕೆಲವು ಸಲ ಈ ನೀರಿನ ದೋಷ ಬಂದಾಗ ಸೆಮೆನ್ ನಲ್ಲಿ ಸ್ವಲ್ಪ ಸ್ಪರ್ಮ್ಸ್ ಎಲ್ಲ ವೀಕ್ ಇದ್ದಾಗ ಮೊಟಿಲಿಟಿಯಲ್ಲಿ ಕಮ್ಮಿ ಇದ್ದಾಗ ಸ್ಟ್ರೆಂತ್ ಇಲ್ಲದೆ ಇದ್ದಾಗ
ಆ ಟೈಮ್ ಅಲ್ಲೂ ಆತರ ಆಗುತ್ತೆ ಅಂದ್ರೆ ಪುರುಷನಲ್ಲಿ ವೀರ್ಯಾಣುವಿನ ಕೊರತೆ ಇಲ್ಲ ಕೊರತೆಗಿನ್ನ ವೀಕ್ ವೀಕ್ ಸ್ಪರ್ಮ್ಸ್ ಅದರಲ್ಲಿ ಚಲನೆನಲ್ಲಿ ವೀಕ್ನೆಸ್ ಇದ್ರೆ ಮೋಟಿಲಿಟಿ ನಲ್ಲಿ ವೀಕ್ನೆಸ್ ಇದ್ರೆ ಈ ತರ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಹುಟ್ಟಿದಕ್ಕಿಂತನೂ ಕೆಲವರಿಗೆ ಗರ್ಭನಾಳಗಳೇ ದೊಡ್ಡದಾಗಿರುತ್ತೆ ಲೆಂತ್ ನಾರ್ಮಲ್ ಆಗಿ ಅದು 10 ಸೆಂಟಿಮೀಟರ್ಸ್ ಆತರ ಇದ್ದಾಗ ಅದು ಇನ್ನು ಉದ್ದ ಇರುತ್ತೆ ಹುಟ್ಟಿದಕ್ಕಿಂತನೇ ಅಂದ್ರೆ ಗರ್ಭಕೋಶದ ದೋಷ ಹುಟ್ಟಿನಿಂದ ಬಂದವರಿಗೂ ಕೂಡ ಈ ತರ ಚಾನ್ಸಸ್ ಇರುತ್ತೆ ಈ ಕೆಲವು ಕಾರಣಗಳನ್ನು ನೀವು ಏನು ಗುರುತಿಸಿಕೊಂಡಿದ್ದೀರಿ ಇದನ್ನೆಲ್ಲ ಗಮನಿಸಿದಾಗ ಏನಾದರೂ ನಗರದಲ್ಲಿ ಇರುವಂತ ಮಹಿಳೆಯರಿಗೆ ಈ ರೀತಿಯ ತೊಂದರೆಗಳು ಹೆಚ್ಚು ಕಾಣಿಸಿಕೊಳ್ಳೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಮಹಿಳೆಯರಿಗೆ ಈ ರೀತಿ ಹೆಚ್ಚು ಆತರದೇನಾದರೂ ಇದೆಯಾ ಗಮನಿಸಿದ್ದೀರಾ ನೀವು ಹಾಂ ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಉಂಟಾಗುತ್ತೆ ನಾವು ಪರ್ಸನಲ್ ಹೈಜಿನ್ ಅಂತ ತಗೊಂಡಾಗ ಸೋಂಕು ಎಲ್ಲಿಂದ ತಗಲುತ್ತೆ ಯಾತಕ್ಕೋಸ್ಕರ ಆಗುತ್ತೆ ಅನ್ನೋ ತಗೊಂಡಾಗ ಯಾರಿಗಾದರೂ ಬರಬಹುದು सो लो सोशियो एकनॉमिक स्टेटस अंदरे अंतवरिगुनु इदु बरो चांसेस इरुत्ते अंदरे हेच्चु नावु स्वच्छते कडे गमन हरिसदे इन्फेक्षन अथवा सोंकगे बहळष्टु दारी माड्कोट्टोवरल्ली इदु हेच्चागि काणकोळ्ळुवंत साध्यते करेक्ट इदु मुंदे समस्ये आगुवंतद सरियागि मक्कळन्न हडियुव प्रक्रिया आगुत्त खंडित इदक्के परिहारनू इदे बट ಮುಂದಕ್ಕೆ ಸಮಸ್ಯೆನೂ ಉಂಟಾಗುತ್ತೆ ಯಾತಕ್ಕೆ ಅಂತಂದ್ರೆ ಈ ಗರ್ಭಕೋಶದಲ್ಲಿ ಬೆಳೆಯೋ ಮಗುಗೆ 9 ತಿಂಗಳು 7 ದಿನ ಅಥವಾ 10 ತಿಂಗಳು ನಾವು 40 ವಾರಗಳು ಅಂತ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಒಂದು ವಯಸ್ಸು ಬಂದಾಗ ಅದಕ್ಕೆ ಹೆರಿಗೆ ಮಾಡಿ ಹೊರಗೆ ತೆಗಿತೀವಿ ಬಟ್ ಇದರಲ್ಲಿ ಏನಾಗುತ್ತೆ ರಕ್ತ ನಮ್ಮದು ಗರ್ಭನಾಳದ ವಿಡ್ತ್ ತಗೊಂಡಾಗ ಅಂದ್ರೆ ಅಳತೆ ತಗೊಂಡಾಗ ಅದು 1 ಸೆಂಟಿಮೀಟರ್ ಅಷ್ಟೇ ಇರುತ್ತೆ ಅಷ್ಟು ಚಿಕ್ಕದರಲ್ಲಿ ಅಷ್ಟು ದೊಡ್ಡ ಮಗುದು ಬೆಳೆಯೋ ಸಾಧ್ಯತೆನೇ ಇರದಿಲ್ಲ आर वार आगे वार आगे अथवा हनर् वार आगे आ रक्तना बेदूक ब्लीडिंग आगो चांस रक्तस्त्र आगे महिगे शाक आगे तले सूत बंद बीपी लो आगे और तीर एमर्जेंसी सविगू कारण आगे मगु उ संभव कड़मे मगुन उलियोदी मगु बेदे कमी ಅದರಲ್ಲಿ ಖಂಡಿತ ಇದು ಕಾಂಪ್ಲಿಕೇಷನ್ಸ್ ಅಂದ್ರೆ ಈ ಗರ್ಭನಾಳದಲ್ಲಿ ಅಂಟಿಕೊಳ್ಳುವಂತ ಗರ್ಭ ಇದ್ರೆ ಅದಕ್ಕೆ ಮುಂದೆ ಬೆಳೆಯುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ತುಂಬಾನೇ ಕಮ್ಮಿ ಇರುತ್ತೆ ಯಾಕೆಂತ ಅಂದ್ರೆ ಅದಕ್ಕೆ ಜಾಗನೇ ಸಾಲದಿಲ್ಲ ಅದು ಬೆಳಿತಾ 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 ಈ ತೆಳ್ಳಗಿರೋ ಟ್ಯೂಬ್ ಏನಾಗುತ್ತೆ ಹೊಡ್ಕೊಂಡು ರಕ್ತಸ್ರಾವ ಆಗಿ ಮಹಿಳೆಯ ಬಿಪಿ ಶಾಕ್ ಹೋಗೋದು ಬ್ಲೀಡಿಂಗ್ ಜಾಸ್ತಿ ಆಗೋದು ಅದನ್ನ ಗುರುತಿಸದೆ ಅವರು ಲೇಟ್ ಆಗಿ ಬಂದಾಗ ಸಾವಿಗೂ ತುತ್ತಾಗ್ತಾಳೆ ಈಗ ಗರ್ಭನಾಳದಲ್ಲಿ अथवा गर्भकोशद कोरळल्ली गर्भ बेळितिदे अंत नीवु कंडुहिडिद मेले अदन्न गर्भकोशक्के तेगेदु सुरक्षितवागि अळवडिसि अल्लि बेळेयुवंत ಒಂದು ಅವಕಾಶ ಮಾಡ್ಕೊಡೋ ಅಂತದೇನಾದರೂ ಇದೆಯಾ ಚಿಕಿತ್ಸೆ ಮಾಡ್ತೀರಾ ಖಂಡಿತ ಆ ತರದ ಯಾವುದು ಇನ್ನು ಬಂದಿಲ್ಲ ಬಂದಿಲ್ವಾ ಬಂದಿಲ್ಲ ಸೋ ಮೊದಲನೆಯದಾಗಿ ನಾವು ಯೂರಿನ್ ಟೆಸ್ಟ್ ಅಲ್ಲಿ ಕಂಡುಹಿಡಿದಾಗ ಪಾಸಿಟಿವ್ ಅಂತ ಗೊತ್ತಾದಾಗ ಎರಡನೇದು ನಾವು ಬೀಟಾ ಎಚ್ಸಿಜಿ ಅಂತ ಒಂದು ರಕ್ತ ಪರೀಕ್ಷೆ ಮಾಡ್ತೀವಿ ಆ ರಕ್ತ ಪರೀಕ್ಷೆ ವ್ಯಾಲ್ಯೂ ನೋಡ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಅದಿದೆ ಅಂತ ನೋಡ್ಕೊಂಡು ಇದು ನಾರ್ಮಲ್ ಪ್ರೆಗ್ನೆನ್ಸಿನ ಅಥವಾ ಅಬ್ನಾರ್ಮಲ್ ಪ್ರೆಗ್ನೆನ್ಸಿನ ಅಂತ ಕಂಡುಹಿಡಿಯಕ್ಕೆ ನಮಗೆ ಇನ್ನೊಂದು ದಾರಿ ಆಗುತ್ತೆ ಅದಾಗಿದೀನೋ ನಾವು ಇಮಿಡಿಯೇಟ್ ಆಗಿ ನೋಡಬೇಕಂದ್ರೆ ಎಮರ್ಜೆನ್ಸಿಯಲ್ ಪೇಷಂಟ್ ಬಂದಾಗ ನಾವು ಸ್ಕ್ಯಾನಿಂಗ್ ಮಾಡಿ ಕಂಡುಹಿಡಿತೇವೆ ಈಗ ಹಾಗೆ ಅಂದ್ರೆ ಎಷ್ಟು ಸಮಯದ ಒಳಗೆ ಇದನ್ನ ಕಂಡುಹಿಡಿದು ವೈದ್ಯರಲ್ಲಿಗೆ ಬಂದ್ರೆ ನೀವು ಅಪಾಯ ಇಲ್ಲದೇನೆ ಪಾರಾಗಬಹುದು ಅಂದ್ರೆ ಈಗ ಗರ್ಭಿಣಿ ಅಂದ ತಕ್ಷಣ ನಮಗೆ 9 ಅಥವಾ 10 ತಿಂಗಳ ಆ ಸಮಯ ಇದೆ ಸಮಯದ ಮಿತಿ ಇದೆ ಹಾಗಾಗಿ ಇಂಥದೊಂದು ಗರ್ಭನಾಳದಲ್ಲಿ ಬೆಳಿತಾ ಇದೆ ಈ ರೀತಿಯ ಏನೋ ಒಂದು ಸಮಸ್ಯೆ ಇದೆ ಅಂತ ಯಾವ ಸಮಯದಲ್ಲಿ ಗೊತ್ತಾಗಿ ಕ್ಷೇಮಕರವಾಗಿ ಆ ಅಪಾಯದಿಂದ ಪಾರಾಗಬಹುದು ಡಾಕ್ಟರ್ 6 ವಾರದ ಒಳಗೆ ನಮಗೆ ಗೊತ್ತಾದ್ರೆ 6 ವಾರದ ಒಳಗೆ ಗೊತ್ತಾದ್ರೆ ಖಂಡಿತ ನಾವು ಗರ್ಭನಾಳವನ್ನು ಉಳಿಸ್ಕೊಡೋ ಪ್ರಯತ್ನ ಮಾಡಬಹುದು ಆರು ವಾರದ ಮೇಲೂನು ಕೆಲವರಿಗೆ ಅದೇನಾಗುತ್ತೆ ಹೊಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅಂತ ಟೈಮ್ ಅಲ್ಲಿ ನಾವು ಏನು ಮಾಡಕಾಗಲ್ಲ ಯಾಕಂದ್ರೆ ಒಂದಸಲ ಅದು ಹೊಡ್ಕೊಂಡ ಮೇಲೆ ಪೇಷಂಟ್ ನಮಗೆ ಮುಖ್ಯ ಆಗ್ತಾರೆ ಅವರನ್ನು ಉಳಿಸದೆ ನಮ್ದೇಯ ಆಗುತ್ತೆ ಹೊರತು ಇದು ಮಗು ಉಳಿಸೋದು ಏನು ಬರದೇ ಇಲ್ಲ ಮಾತೇ ಬರದಿಲ್ಲ ಪ್ರಶ್ನೆನೇ ಬರಲ್ಲ ಡಾಕ್ಟರ್ ಒಮ್ಮೆ ಈ ರೀತಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಒಂದು ಸಮಸ್ಯೆಗೆ ಯಾರೋ ಒಬ್ಬ ಮಹಿಳೆ ತುತ್ತಾಗಿರ್ತಾರೆ ನೀವು ಅದನ್ನ ಕಂಡುಹಿಡಿತೀರಿ ಅದರಿಂದ ಅವರನ್ನ ಪಾರ್ ಮಾಡ್ತೀರಿ ಮುಂದೆ ಅವರು ಮತ್ತೆ ಸುರಕ್ಷಿತವಾಗಿ ಗರ್ಭಧಾರಣೆ ಮಾಡಬಹುದಾ ಮಾಡಬಹುದು ಸಾಧ್ಯತೆ ಹೆಚ್ಚು ಇದೆ ಬಟ್ ಅದೇ ತರ ಪುನಃ ಅವರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಕೂಡ ಇರುತ್ತೆ ಓ ಹೌದಾ ಹೌದು
ಅದಾಗದಿರೋ ಮುಂಚೆನೆ ತಡೆಗಟ್ಟೋ ಹಾಗೆ ಏನು ಮಾಡಕಾಗಲ್ವಾ ಏನು ಮಾಡಕಾಗಲ್ಲ ಏನಂತ ಅಂದ್ರೆ ಅವರಿಗೆ ನಾವು ಒಂದಸಲ ಬಂದು ಪ್ರೀ ಕಾನ್ಸೆಪ್ಷನ್ ಕೌನ್ಸೆಲಿಂಗ್ ಅಂತ ಹೇಳ್ತೀವಿ ನಾವು ಸೋ ಪ್ರತಿಯೊಂದು ಮಹಿಳೆಯರಿಗೂ ಅದು ತುಂಬಾ ಇಂಪಾರ್ಟೆಂಟ್ ಪ್ರತಿ ಸಲ ಗರ್ಭಧಾರಣೆ ಮಾಡಕ ಮುಂಚೆ ಹೋಗಿ ಡಾಕ್ಟರ್ನ ಕಂಡು ಯಾವುದಾದರೂ ಈ ತರ ಪ್ರಾಬ್ಲಮ್ಸ್ ಇದ್ರೆ ಡಿಸ್ಕಸ್ ಮಾಡಿ ಅದಕ್ಕೊಂದು ಇನ್ಫೆಕ್ಷನ್ ಅಂತ ಸೋಂಕು ಏನಾದರೂ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಕೆಲವು ಮಾತ್ರೆಗಳನ್ನು ತಗೊಂಡು ಗರ್ಭ ಧರಿಸಲು ತುಂಬಾ ಒಳ್ಳೆಯದು ಈ ರೀತಿ ಮುನ್ನೆಚ್ಚರಿಕೆ ವಹಿಸಿದ್ರೆ ಆ ರೀತಿಯ ಸಂಭವ ಇಲ್ಲದ ಹಾಗೆ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಆದರೆ ಪೂರ್ತಿ ಗ್ಯಾರಂಟಿ ಇಲ್ಲ ಕೊಡಲ್ಲ ಇಲ್ಲ ಮತ್ತೊಮ್ಮೆ ಹಾಗೆ ಮರುಕಳಿಸಿದ್ರೆ ಏನು ಡಾಕ್ಟರ್ ಆಗಿನ ಹಾದಿ ಏನು ಮತ್ತೊಮ್ಮೆ ಅದೇ ತರ ಆದ್ರೆ ಅದೇ ನಾವು ಅವರು ಯಾವ ಸ್ಥಿತಿಯಲ್ಲಿ ಬರ್ತಾರೋ ನೋಡಿಕೊಂಡು ಅದಕ್ಕೆ ಡಿಸಿಷನ್ ತಗೋಬೇಕು ಒಟ್ಟಾರೆ ಅಂದ್ರೆ ಅದರಲ್ಲಿ ಹಾಗೇನೇ ಎಲ್ಲಾ ರೀತಿ ಚಿಕಿತ್ಸೆ ಕೊಟ್ಟು ಮಗು ಹುಟ್ಟೋ ಹಾಗೆ ಮಾಡುವಂತ ಸಂಭವ ಅಂತ ಖಂಡಿತ ಇಲ್ಲ ಖಂಡಿತ ಇರಲ್ಲ ಅದನ್ನೇ ನಾವು ಬೆಳೆಸಿಕೊಂಡು ಮುಂದೆ ಇದು ಮಾಡಿ ಸೇಫ್ ಆಗಿ ಅವರಿಗೆ ಒಂದು ಮಗು ಕೊಡುವಂತ ಚಾನ್ಸಸ್ ತುಂಬಾ ಕಡಿಮೆ ಒಂದು ಸಲ ಅದು ಎಕ್ಟೋಪಿಕ್ ಅಂತ ಅಂದ್ರೆ ಅದನ್ನ ತೆಗಿಲೇ ಬೇಕಾಗುತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಗರ್ಭಕೋಶದ ಆಚೆ ಮಗುವಿನ ಬೆಳವಣಿಗೆ ಏನೇನು ಸಮಸ್ಯೆ ಏನಾದರೂ ಪರಿಹಾರ ಉಂಟೆ ಗಮನ ಹರಿಸ್ತಾ ಇದೀವಿ ಹೆಲ್ತ್ ಪ್ಲಸ್ ಮುಂದುವರಿಯಲಿದೆ ಬ್ರೇಕ್ ನ ಬಳಿಕ ಹೆಲ್ತ್ ಪ್ಲಸ್ ನ ಇವತ್ತಿನ ಸಂಚಿಕೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕುರಿತಾಗಿ ಈ ರೀತಿ ಆಗದೇನೆ ಇರುವ ಹಾಗೆ ಮುನ್ನೆಚ್ಚರಿಕೆ ತಗೊಳ್ಳೋಕೇನಾದರೂ ಸಾಧ್ಯತೆ ಇದೆಯಾ ಡಾಕ್ಟರ್ ಮುನ್ನೆಚ್ಚರಿಕೆ ಅಂತ ಅಂದ್ರೆ ಇವಾಗ ವಂಕಿ ಹಾಕಿಸ್ಕೊಳ್ತಾರಲ್ವಾ ಅವರು ಆವಾಗವಾಗ ಬಂದು ವೈದ್ಯರಲ್ಲಿ ತೋರಿಸ್ಕೊಂಡು ಸೋಂಕಿಲ್ಲದೆ ಇರುವಂತ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಪಡಿಬೇಕು ಎರಡನೇದಾಗಿ ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಹೇಳ್ತೀವಿ ಗರ್ಭನಿರೋಧಕ ಮಾತ್ರೆಗಳು ಅದನ್ನು ತುಂಬಾ ಕೆಲವರು ಬಳಸ್ತಾರೆ ಅಂತವರಿಗೂ ಸ್ವಲ್ಪ ಕೆಲವು ಒಂದೊಂದು ಸಲ ಏನಾಗುತ್ತೆ ಅಂತಂದ್ರೆ ಈ ತರ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಕರೆಕ್ಟ್ ಆಗಿ ಇರುತ್ತೆ ಬಟ್ ಅದನ್ನ ಹಿಂದು ಮುಂದು ಒಂದಿವಸ ತಗೊಳ್ಳದೆ ಇರೋದು ಒಂದಿವಸ ತಗೊಳ್ಳೋದು ಆ ತರ ಎಲ್ಲ ಮಾಡುವಾಗ ಅದರಲ್ಲೂ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಸಮಯದಲ್ಲೂ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ತರ ಚಾನ್ಸಸ್ ಇರುತ್ತೆ ಬಟ್ ನಾವಾಗೇ ಟ್ರೀಟ್ಮೆಂಟ್ ಕೊಟ್ಟು ಮಗು ಮಾಡುವಾಗ ಅದು ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಕನ್ಸೆಂಟ್ ತಗೊಂಡು ನಾವು ಇವಾಗ ನಿಮ್ಗೆ ಮಗು ಆಗೋ ತರ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಈ ಮೆಡಿಸಿನ್ಸ್ ಇಂದನೂ ನಿಮ್ಗೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಉಂಟಾಗಬಹುದು ಆದರೂ ರಿಸ್ಕ್ ತಗೊಂಡು ಮಾಡ್ಕೋತಾರೆ ಅಂತ ಒಂದು ಇದರಲ್ಲಿ ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ ಓ ಅಂದ್ರೆ ಈ ರೀತಿ ಆಗುವ ಸಂಭವ ಇದೆ ಅಂತ ನೀವು ಮುಂಚೆನೆ ಹೇಳಿರ್ತೀವಿ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಅಂತ ಹೇಳ್ತೀವಲ್ವಾ ಅದರಲ್ಲಿ ನಾವು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಅಂತ ಬರೋರಿಗೆ ಈ ಹವಳಿ ಜವಳಿ ಮಕ್ಕಳು ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತವರಿಗೆ ನಾವು ಹೇಳಿರ್ತೀವಿ ಅವ್ರ ಹತ್ರ ಸೈನೂ ಮಾಡಿಸ್ಕೋತೀವಿ ಕೆಲವು ಸಲ ಮುಂಚೆನೆ ಅವರು ಬಂದು ನಮಗೆ 5 ವಾರದಲ್ಲೇ ಅವರಿಗೆ ಸ್ಕ್ಯಾನ್ ಮಾಡಿ ಕಂಡುಹಿಡಿಯೋಷ್ಟು ನಮಗೆ ಅನುಕೂಲ ಇರುತ್ತೆ ಈಗ ಮಗು ಬೆಳೆಯೋದಾಗ್ಲಿ ಒಂದು ಒಂದು ರೂಪವನ್ನು ಪಡ್ಕೊಳ್ಳೋದಾಗ್ಲಿ ಆ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳ್ತೀರಿ ಹೌದು ತಾಯಿಯ ಜೀವಕ್ಕೆ ತುಂಬಾ ಅಪಾಯಕಾರಿ ನಾ ಇಂಥದ್ದು ಖಂಡಿತ ಅಪಾಯಕಾರಿ ಅದನ್ನ ಸರಿಯಾಗಿ ತೋರಿಸ್ಕೊಳ್ಳದೆ ನಾವು ಡಿಟೆಕ್ಟ್ ಮಾಡದೆ ಅಂದ್ರೆ ಅದನ್ನ ನಾವು ಸರಿಯಾದ ಸಮಯದಲ್ಲಿ ಗುರುತಿಸದೇ ಇದ್ರೆ ಖಂಡಿತ ಅದ ಅಪಾಯಕಾರಿ ಅಂದ್ರೆ ತಾಯಿಯ ತಾಯಿಗೆ ಯಾವ ತರದ ಸಿಂಪ್ಟಮ್ಸ್ ಗೊತ್ತಾಗಲ್ಲ ಎಕ್ಸೆಪ್ಟ್ ಅವರಿಗೆ ಸಡನ್ ಕೆಲವ್ರಿಗೆ ಏನಾಗುತ್ತೆ ಸಡನ್ ಆಗಿ ತಲೆ ಸುತ್ತ ಬಂದು ಬಿದ್ದೋಗ್ತಾರೆ ಅವ್ರು ತಕ್ಷಣ ಹಾಸ್ಪಿಟ್ಲ್ಗೆ ಬಂದಾಗ ಅದು ಒಡ್ಕೊಂಡು ಅವರಿಗೆ ಆ ತರ ಆಗಿರುತ್ತೆ ಪೂರ್ತಿ ಹೊಟ್ಟೆಲೆಲ್ಲ ಬ್ಲೀಡಿಂಗ್ ಆಗ್ಬಿಟ್ಟಿರುತ್ತೆ ಅಂತವರಿಗೆ ನಾವು ಇಮಿಡಿಯೇಟ್ ಆಗಿ ಹೋಟಿಗೆ ತಗೊಂಡೋಗಿ ಆ ಒಂದು ಗರ್ಭನಾಳವನ್ನು ಕತ್ತರಿಸಿ ತೆಗಿಬೇಕಾಗ ಈಗ ಗರ್ಭನಾಳದ ಕಡೆ ತುಂಬಾ ಗಮನ ಹರಿಸಿದ್ವಿ ಗರ್ಭಕೋಶದ ಕೊರಳಲ್ಲಿ ಆಗುವಂತಹ ಸಂಭವ ಇದೆ ಹೊಟ್ಟೆಯಲ್ಲಿ ಆಗುವಂತಹ ಸಂಭವ ಇದೆ ಅಂತ ಹೇಳಿದ್ರಿ ಅಲ್ಲೂ ಕೂಡ ಇದೇ ಸಮಸ್ಯೆನಾ ಡಾಕ್ಟರ್ ಅಥವಾ ಅಲ್ಲಿ ಏನಾದ್ರೂ ಒಂದಷ್ಟು ಆಶಾದಾಯಕ ಆದ್ರೆ ಮಗು ಸ್ವಲ್ಪ ದಿನದವರೆಗೂ ಬೆಳ್ಕೊಳ್ಳುತ್ತೆ ಅಬ್ಡಾಮಿನಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ನಾವು ಸ್ವಲ್ಪ ದಿವಸದವರೆಗೂ ಬೆಳ್ಕೊಳ್ಳುತ್ತೆ ಆದ್ರೂ ಅದರಲ್ಲೂ ತೊಂದರೆ ಇದೆ ಬಟ್ ಅಷ್ಟುವರೆಗೂ ಅದು ತುಂಬಾ ರೇರ್ ಈ ನಡುವೆ ತುಂಬಾ ರೇರ್ ಆಗಿ ಸಾಧ್ಯವಾಗಿ ಇವಾಗ ಎಲ್ಲರೂ ಡಾಕ್ಟರ್ ಹತ್ರ ಬರೋದ್ರಿಂದ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡು ಅಥವಾ ಮಾಡ್ಕೊಂಡೇ ಇದ್ರು ಈ ತರ ಅರ್ಲಿ ಆಗಿ ಬರೋದ್ರಿಂದ ತುಂಬಾ ಸಲ ನಮ್ಗೆ ಗುರುತಿಸಿ ಅದನ್ನ ಟ್ರೀಟ್ ಮಾಡಕ್ಕಾಗತ್ತೆ ತುಂಬಾ ರೇರ್ ಆಗಿ ಅಂದ್ರೆ ಈ ಹಳ್ಳಿ ಕಡೆ ಅವ್ರು ಸುಮಾರು ತಿಂಗಳಗಟ್ಟಲೆ ಹೋಗೇ ಇರೋದಿಲ್ಲ ಹೇಗೋ ಮಗು ಬೆಳೀತಾ ಇದೆ ಹೊಟ್ಟೆ ದಪ್ಪ ಆಗ್ತಾ ಇದೆ ಅವ್ರಿಗೆ ಏನು ಗೊತ್ತೇ ಇರೋದಿಲ್ಲ ಮಗು ಪಾಡಿಗೆ ಮಗು ಬೆಳೀತಾ ಇರುತ್ತೆ 9 ತಿಂಗಳು 6 ತಿಂಗಳು 7 ತಿಂಗಳು ಆವಾಗ ಏನೋ ಒಂದ್ಸಲ ಹೊಟ್ಟೆ ನೋವು ಬಂದು ಏನೋ ಆಗಿ ಡಾಕ್ಟರ್ ಹತ್ರ ಹೋಗಿರ್ತಾರೆ ಬಟ್ ಇದು ಅರ್ಬನ್ ಅಂತ ಈ ಬೆಂಗಳೂರು ಸಿಟಿ ಅಂತ ಕಡೆ ಎಲ್ಲ ಇದನ್ನ ಬೇಗ ಗುರುತಿಸೋದ್ರಿಂದ ಈ ಅಬ್ಡಾಮಿನಲ್ ಪ್ರೆಗ್ನೆನ್ಸಿ ಸ್ವಲ್ಪ ಕಮ್ಮಿ
ಈಗ ಅಂತದೊಂದು ಸಂಭವ ಇರುವಾಗ ಅಬ್ಡೋಮಿನಲ್ ಪ್ರೆಗ್ನೆನ್ಸಿ ಅಂತ ನಾವು ಏನು ಹೇಳಿದ್ರಿ ಉದರದಲ್ಲಿ ಬೆಳೆಯುವಂತ ಅಲ್ಲಾದರೂ ಮಗು ಉಳಿದು ಆರೋಗ್ಯಕರವಾಗಿ ಮಗು ಹುಟ್ಟುವಂತ ಚಾನ್ಸಸ್ ಇದೆಯಾ ತುಂಬಾ ಕಮ್ಮಿ ಅದರಲ್ಲೂ 6 ತಿಂಗಳು 7 ತಿಂಗಳು ಮಗು ಅಂತ ಅಂದ್ರೆ ಅಲ್ಲಿ ವ್ಯವಸ್ಥೆಗಳು ಇರಲ್ಲ ಅದನ್ನ ತೆಗೆದ್ರೆ ತಾಯಿಗೂ ತೊಂದರೆ ಆಗುತ್ತೆ ಸೋ ಮಗುಗೂ ಉಳಿಯದಷ್ಟು ಇದಿರದಿಲ್ಲ ಹಾಗಾಗಿ ಅದನ್ನು ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡೇ ನಾವು ಅದನ್ನ ತೆಗೆಯಬೇಕಾಗುತ್ತೆ ಸೋ ಅದನ್ನೂ ತುಂಬಾ ರೇರ್ ಅಂದ್ರೆ ಒಟ್ಟಾರಿಯಾಗಿ ನೀವು ಇದನ್ನ ಹೇಳ್ತಾ ಇರೋದನ್ನ ನೋಡಿದ್ರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಕೋಶದ ಆಚೆ ಯಾವುದೇ ಒಂದು ಗರ್ಭಧಾರಣೆಯ ಒಂದು ಸಂಭವ ಆದಾಗ ಕರೆಕ್ಟ್ ಅದು ಮಗುವಿನ ಜನನದ ಹಂತ ತಲುಪೋದು ಕಷ್ಟ ತುಂಬಾ ಕಷ್ಟ ಮತ್ತೆ ಮತ್ತೆ ಇದು ಆಗುವ ಸಂಭವ ಇದೆ ಅನ್ನುವ ಒಂದು ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಾ ಅದರ ಅರ್ಥ ಹಾಗೊಂದು ಸಮಸ್ಯೆನ ಒಬ್ಬ ಮಹಿಳೆ ಎದುರಿಸ್ತಾ ಇದ್ದರೆ ಒಂದು ಬಾರಿ ಎರಡು ಬಾರಿ ಮುಂದೆ ಆಕೆಗೆ ಮಕ್ಕಳ ಆಗದೇ ಇರುವಂತ ಸಂಭವನೂ ಇದೆಯಾ ಇಲ್ಲ ಅವರಿಗೆ ನಾವು IVF ET ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರಲ್ಲ ಅದನ್ನ ಮಾಡಬಹುದು ಅಂದ್ರೆ ಸಹಜವಾಗಿ ಒಂದು ಸಹಜವಾಗಿ ಗರ್ಭಕೋಶದಲ್ಲಿ ತಾವಾಗೆ ಗರ್ಭಧರಿಸಲು ಕಷ್ಟ ಆದಾಗ ಅಥವಾ ಎರಡು ಗರ್ಭನಾಳಗಳು ತೊಂದರೆಗಾಗಿ ಶಸ್ತ್ರಚಿಕಿತ್ಸೆಯಿಂದ ತೆಗೆದಿದೆ ಅನ್ನುವಾಗ ಗರ್ಭಕೋಶ ಮಾತ್ರ ಇರುತ್ತಲ್ವಾ ಅಂತವರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿಯನ್ನು ಮಾಡಬಹುದು ಅವರದೇ ಆದ ಒಂದು ಭ್ರೂಣವನ್ನು ಸೃಷ್ಟಿ ಮಾಡಿ ಅದನ್ನ ಗರ್ಭಕೋಶದಲ್ಲಿಟ್ಟು ನೋಡ್ಕೋಬಹುದು ಈಗ ಇಷ್ಟು ಸಮಸ್ಯೆಯ ಮೂಲ ರೂಪವನ್ನು ನಾವು ಕಂಡಾಗ ನೀವು ಒಬ್ಬ ಪ್ರಸೂತಿ ತಜ್ಞರಾಗಿ ಮಹಿಳೆ ಏನೇನು ಎಚ್ಚರಿಕೆ ವಹಿಸಬೇಕು ಇಂಥದ್ದು ಆಗದೇ ಇರೋ ಹಾಗೆ ಅಂತ ಹೇಳಕ್ಕೆ ಬಯಸ್ತೀರಾ ನಾನು ಅದೇ ನಾನು ಹೇಳೋದೇನಂತ ಅಂದರೆ ಎಲ್ಲರಿಗೂ ಮೊದಲನೇ ಸಲ ಮುಟ್ಟು ನಿಂತಾಗ ಯಾತಕ್ಕೋಸ್ಕರ ನಿಂತಿದೆ ನಮ್ಮ ದೇಹಾನುಗುಣ ಹೇಗಿದೆ ಅದಕ್ಕೋಸ್ಕರ ನಾವು ವೈದ್ಯರಲ್ಲಿ ಹೋಗಿ ನೋಡಬೇಕು ಅನ್ನೋದು ಒಂದು ಸಾಮಾನ್ಯ ಅರಿವು ಎಲ್ರಿಗೂ ಮೂಡಿಬರಬೇಕು ಎರಡನೇದು ಅವರಿಗೆ ಈ ಥರ ಮುಟ್ಟಿನಲ್ಲಿ ಹೆಚ್ಚು ಕಮ್ಮಿ ಆದಾಗ ರಕ್ತಸ್ರಾವ ಕಮ್ಮಿ ಆದಾಗ ಅವರು ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು ಮೂರನೆಯದಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಕೆಲವರು ಮಾಡ್ಕೋತಾರೆ ಮಾಡಿಕೊಂಡು ಮನೆಯಲ್ಲೇ ಡಾಕ್ಟರ್ ಹತ್ರ ಆಮೇಲೆ ಹೋದ್ರಾಯ್ತು 3 ತಿಂಗಳಿಗೆ ಹೋದ್ರಾಯ್ತು ಅಂತ ಅನ್ನೋರು ಇದ್ದಾರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಅದು ವೀಕ್ಲಿ ಪಾಸಿಟಿವ್ ಆಗಲಿ ಸ್ಟ್ರಾಂಗ್ಲಿ ಪಾಸಿಟಿವ್ ಆಗಲಿ ಫಸ್ಟು ವೈದ್ಯರ ಬಳಿ ಹೋಗಿ ಸಂಪರ್ಕಿಸಬೇಕು ಅನ್ನೋದು ನಂದು ಸಜೆಷನ್ಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲಿ ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ಬೆಚ್ಚಗೆ ಬೆಳೆಯಬೇಕಾದಂಥ ಒಂದು ಕೂಸು ಗರ್ಭಕೋಶದ ಆಚೆ ಬೆಳೆಯುವಂಥ ಸೂಚನೆ ಕಂಡಾಗ ಅದು ಮಗುವಿನ ಜನನಕ್ಕೂ ಮಾರಕ ತಾಯಿಯ ಆರೋಗ್ಯಕ್ಕೂ ಮಾರಕ ಎಚ್ಚರಿಕೆ ವಹಿಸಬೇಕಾದ್ದು ತಪಾಸಣೆಗೆ ಹೋಗಬೇಕಾದ್ದು ಅತ್ಯವಶ್ಯ ಅನ್ನುವ ಮಾಹಿತಿಯನ್ನು ಡಾಕ್ಟರ್ ಶಾಂತಲಾ ಅವರು ನೀಡಿದ್ದಾರೆ ವಂದನೆಗಳನ್ನು ಹೇಳೋಣ ನಿಮಗೆ ಕೃತಜ್ಞತೆಗಳ ಅರ್ಪಣೆ ಈ ಮೆಮೆಂಟೋ ಮುಖೇನ ಥ್ಯಾಂಕ್ ಯು ಧನ್ಯವಾದಗಳು ಆರೋಗ್ಯದತ್ತ ಸದಾ ಆರೋಗ್ಯಕರ ಗಮನ ಇರಲಿ ಅನ್ನೋದೇ ಹೆಲ್ತ್ ಪ್ಲಸ್ ಬಳಗದ ಬೇಡಿಕೆ ನಿಮ್ಮ ಯಾವುದೇ ಸಮಸ್ಯೆಗೆ ಇಲ್ಲಿ ಉತ್ತರ ಕಂಡುಹಿಡಿಯುವ ಒಂದು ನಿಜ ಪ್ರಯತ್ನ ಇದೆ ಹಾಗಾಗಿ ಬರೆದು ತಿಳಿಸಿ ಈ ವಿಳಾಸಕ್ಕೆ ನಿಮಗಾಗಿ ನಿಮ್ಮ ಆರೋಗ್ಯಕ್ಕಾಗಿ ಇದು ಹೆಲ್ತ್ ಪ್ಲಸ್ ನಮಸ್ಕಾರ